ಎಮರ್ಜೆನ್ಸಿಯಾದ ಒಂದು ವಿಡಿಯೋ. ಪ್ಲೀಸ್ ದಯವಿಟ್ಟು ನನ್ನೆಲ್ಲ ಆತ್ಮೀಯ ಸಹೋದರರೇ, ಯಾರು ಕೂಡ ಅವಗಣಿಸಬೇಡಿ, ತಳ್ಳಿ ಹಾಕಬೇಡಿ ಈ ದೃಶ್ಯವನ್ನು. ಹೃದಯ ಇರುವ, ಮನುಷ್ಯತ್ವ ಇರುವ, ಕರುಣೆ ಇರುವ ಯಾವೊಬ್ಬರಿಗೂ ಕೂಡ ಸಹಿಸಲು ಸಾಧ್ಯವಾಗದಂತಹ ದೃಶ್ಯ. ಆತ್ಮೀಯ ಸಹೋದರರೇ, ಕೊಡಗು ಜಿಲ್ಲೆಯ ಯಮ್ಮಮ್ಮಾಡಿ ಎಂಬ ಪ್ರದೇಶದಲ್ಲಿರುವ ಹಂಸ ಎಂಬ ಸಹೋದರ ಅತ್ಯಂತ ಬಡವನಾದ ಒಬ್ಬ ವ್ಯಕ್ತಿ. ತನಗಿರುವ ಮಕ್ಕಳಿಗೆ ಬೇಕಾಗಿ, ಕುಟುಂಬಕ್ಕೆ ಬೇಕಾಗಿ ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ಜೀವನ ನಡೆಸುವ ಹಂಸ ಒಂದು ಅಪಘಾತ ಸಂಭವಿಸಿ ಇವತ್ತು ಮಂಗಳೂರಿನ ಆಸ್ಪತ್ರೆಯಲ್ಲಿ ಕಳೆದ 26 ದಿನಗಳಿಂದ ನೋವಿನೊಂದಿಗೆ ನರಳಾಡ್ತಾ ಇದ್ದಾರೆ. ಆತ್ಮೀಯ ಮಾಲೀಕಂ ಎಲ್ಲರಿಗೂ ಕೂಡ ಹೃದಯಾಂತರದ ನಮಸ್ಕಾರ. ಆತ್ಮೀಯರೇ, ದಯವಿಟ್ಟು ಈ ವಿಡಿಯೋ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲ ಗ್ರೂಪಿಗೆ ದೊಮ್ಮೆ ಶೇರ್ ಮಾಡಿ. ಆತ್ಮೀಯರೇ, ಕೊಡಗು ಜಿಲ್ಲೆಯ ಎಮ್ಮೆಮ್ಮಾಡ್ ಎಂಬ ಪ್ರದೇಶದಲ್ಲಿರುವ ಹಂಸ ಎಂಬ ಈ ವ್ಯಕ್ತಿ ತನ್ನ ಕುಟುಂಬಕ್ಕೆ ಬೇಕಾಗಿ ಕೆಲಸ ಮಾಡಲು ಹೋದ ಸಂದರ್ಭದಲ್ಲಿ ಒಂದು ಕರೆಂಟ್ ತಂತಿಗೆ ಇದಾಗಿ ಇವತ್ತು ಅವರ ಪರಿಸ್ಥಿತಿ ನೋಡಿ ಆತ್ಮೀಯ ಸಹೋದರರೇ, ಒಂದು ಕೈ ಕಟ್ ಮಾಡಿಯಾಗಿದೆ, ಒಂದು ಕೈ ಕಟ್ ಮಾಡಿಯಾಗಿದೆ, ಒಂದು ಕೈ ನಷ್ಟ ಹೊಂದಿ ಆಯಿತು. ಸಣ್ಣ ಸಣ್ಣ ಮಕ್ಕಳಿದ್ದಾರೆ. ಈ ಮನುಷ್ಯನ ಹಂಸ ಎಂಬ ಈ ಮನುಷ್ಯನ ಜೀವನಕ್ಕೆ ಮರಳಿ ತರಲು ಈಗ ಇಲ್ಲಿ ಆಸ್ಪತ್ರೆಯ ಚಿಕಿತ್ಸೆಯಿಂದ, ವೈದ್ಯರ ಒಳ್ಳೆಯ ನುರಿತ ವೈದ್ಯರ ಚಿಕಿತ್ಸೆಯಿಂದ 50% ಹೆಚ್ಚು ಈಗ ಗುಣಪಟ್ಟಿದ್ದಾರೆ. ಇನ್ನು ಅವರ ಜೀವನಕ್ಕೆ ಮರಳಿ ಬರಬೇಕೆಂದಿದ್ದರೆ ನಾವಲ್ಲದೆ ಸಹಾಯ ಮಾಡಲು ಯಾರು ಇಲ್ಲ. ಕರುಣೆ ಇರುವ, ಕಾರುಣ್ಯ ಇರುವ ನನ್ನೆಲ್ಲ ಆತ್ಮೀಯ ಸಹೋದರರಲ್ಲಿ ಹೃದಯಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ನೀವೆಲ್ಲರೂ ಸಹಕರಿಸಬೇಕು. ಎಮ್ಮಮ್ಮಾಡಿನ ಸಾಮಾಜಿಕ ಕಾರ್ಯಕರ್ತ, ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತಹ ನನ್ನ ಆತ್ಮೀಯ ಗೆಳೆಯ ಪಂಚಾಯತಿಯ ಇಸ್ಮಾಯಿಲ್ ಅವರು ಇಲ್ಲಿದ್ದಾರೆ, ಅದೇ ರೀತಿ ಆತ್ಮೀಯರಾದ ಗಫೂರ್ ಅವರಿದ್ದಾರೆ, ಎಲ್ಲರಿದ್ದಾರೆ. ದಯವಿಟ್ಟು ನೀವೆಲ್ಲರೂ ಸಹಕರಿಸಬೇಕು. ಆ ಊರಲ್ಲಿ ಎಲ್ಲರನ್ನು ಸಾಕ್ಷಿಪಡಿಸಿ ನಿಮ್ಮ ಮುಂದೆ ಸಹಾಯ ಕೇಳ್ತಾ ಇದ್ದೇನೆ. ದಯವಿಟ್ಟು ನೀವು ಸಹಕರಿಸಬೇಕು. ಯಾವ ರೀತಿ ವಿವರಿಸಬೇಕೆಂದು ಗೊತ್ತಿಲ್ಲ. 52 ಹೆಚ್ಚು ವಿಡಿಯೋ ನಾನು ಮಾಡಿದ್ದೇನೆ, ಆದರೆ ಇಂತಹ ಒಂದು ಪರಿಸ್ಥಿತಿ ನಾನು ಕಂಡಿಲ್ಲ. ಒಂದು ಕೈ ಕಟ್ಟಾಗಿ ಹೋಗಿದೆ. 20 ಹೆಚ್ಚು ದಿನಗಳಾಯಿತು ಈ ICU ಇರುವುದು. ಇನ್ನು ನಾವು ಇವರಿಗೆ ಸಹಾಯ ಮಾಡಲೇಬೇಕು. ನಾವು ಸಹಾಯ ಮಾಡದೆ ಇವರ ಜೀವನಕ್ಕೆ ಮರಳಿ ಬರಲಿ. ಆರ್ಥಿಕತೆ ಇಲ್ಲದೆ ಒಂದು ಜೀವ ನಮ್ಮ ಮುಂದೆ ನಷ್ಟ ಹೊಂದಬಾರದು. ಆತ್ಮೀಯ ಸಹೋದರರೇ, ಪ್ಲೀಸ್ ದಯವಿಟ್ಟು ನೀವೆಲ್ಲರೂ ಸಹಕರಿಸಿ ನಿಮ್ಮ ಕೈಯಲ್ಲಾಗುವ ಸಹಾಯಹಸ್ತವನ್ನು ನೀಡಿ. ಮನುಷ್ಯತ್ವಕ್ಕಿಂತ ದೊಡ್ಡ ಧರ್ಮ ಮತ್ತೊಂದಿಲ್ಲ. ಜಾಬಿರ್ ನಿಜಾಮಿಯಾದ ನಾನು ಈ ತನಕ ವಿಡಿಯೋ ಮಾಡುವಾಗ ಜಾತಿ ನೋಡಿಯೋ, ಧರ್ಮ ನೋಡಿಯೋ, ಪಕ್ಷ ನೋಡಿಯೋ, ಪಂಗಡ ನೋಡಿಯೋ ಎಲ್ಲಿಯೂ ಕೂಡ ವಿಡಿಯೋ ಮಾಡಿಲ್ಲ. ಈ ಹಂಸ ಎಂಬ ಎಮ್ಮೆ ಮಾಡಿನ ನನ್ನ ಊರಿನ ಪಕ್ಕದಲ್ಲಿರುವ ಈ ಸಹೋದರನ ಜೀವನಕ್ಕೆ ಮರಳಿ ತರಲು ನೀವೆಲ್ಲರೂ ಸಹಕರಿಸಬೇಕೆಂದು ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಮ್, ಎಲ್ರಿಗೂ ಪ್ರೀತಿಯ ನಮಸ್ಕಾರ. ತಮಗೆಲ್ಲರಿಗೂ ಗೊತ್ತಿರಬಹುದು ಇವೊಂದು ಗಂಭೀರವಾದಂತಹ ಒಂದು ವಿಷಯ. ನಮ್ಮ ಗ್ರಾಮ ಪಂಚಾಯತಿ, ನಮ್ಮ ಜಮಾಯತ್ನ ಅಧ್ಯಕ್ಷರುಗಳಿದ್ದಾರೆ, ಗ್ರಾಮ ಪಂಚಾಯತಿ ನಮ್ಮ ಸದಸ್ಯರುಗಳಿದ್ದಾರೆ, ನಮ್ಮ ಇಡೀ ಒಂದು ಗ್ರಾಮ ನಮ್ಮ ಜೊತೆ ಇದೆ. ಯಾವುದು ಅಂತಂದ್ರೆ, ನಮ್ಮ ಕಂಬೇರ ಹಂಸ ಅನ್ನೋರು ಒಂದು ಗಂಭೀರವಾದ ಒಂದು ವಿದ್ಯುತ್ ಆಘಾತದಲ್ಲಿ ಗಾಯವಾಗಿ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಈ ಒಂದು ಮಹತ್ ಕಾರ್ಯದಲ್ಲಿ ತಾವೆಲ್ಲರೂ ಕೈ ಜೋಡಿಸಬೇಕು. ಆರ್ಥಿಕವಾಗಿ ಕೆಲವೊಮ್ಮೆ ತಾವು ಹಿಂದುಳಿದವರಾಗಿರ್ಬೋದು, ಆರ್ಥಿಕ ಸಮಸ್ಯೆ ಇರ್ಬೋದು, ಆದರೆ ಇದನ್ನು ಒಂದು ಶೇರ್ ಮಾಡುವ ಮೂಲಕವಾದರೂ ಈ ಹಂಸರ್ ಅವರನ್ನು ಜೀವಕ್ಕೆ ಮರಳಿ ತರುವಲ್ಲಿ ತಮ್ಮ ಶ್ರಮ ಪಡಬೇಕು. ಎಲ್ಲರೂ ಇದಕ್ಕೆ ಕೈ ಜೋಡಿಸಬೇಕು ಅಂತ ಅತಿ ವಿನಯದಿಂದ ಕೇಳ್ಕೊಳ್ತಾ ಇದ್ದೀವಿ. ಅಸ್ಸಲಾಮು ಅಲೈಕುಮ್, ಎಲ್ರಿಗೂ ನಮಸ್ಕಾರ.